वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा ब्रह्मानंदं परमसुखदं एवं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यं एकं नित्यं विमलमजलं सर्वदे साक्षिभूतं भावातीतं त्रिगुणरहितं सद्गुरुं प्रणमामि। गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म जयाचार्यनी जन्मनामार्थधारा जयाणी सदा वासनामार्थकेला जया चांखी सर्वदा नाम कीर्ति नमस्कार ब्रह्मदेवमूर्ति सद्गुणनाथ महाराज की जय। जय जय विदेहा परिचालोनी प्रपंच मुमुक्षु जनालागे अध्यात्म चर्चा करोनी बहुलोक जे मेलवीति नमस्कार त्या ब्रह्म चैतन्य मूर्ति सद्गुरुनाथ महाराज की जय। जय जय रघुवीर समर्थ श्री राम समर्थ। समर्थ सद्गुरु श्री ब्रह्म चैतन्य महाराज ಅನುಗ್ರಹದಿಂದ ಪ್ರಭು ಶ್ರೀ ರಾಮಚಂದ್ರನ ದಿವ್ಯ ಕೃಪೆಯಿಂದ ಶ್ರೀ ಕ್ಷೇತ್ರ ಬೆಳದಡಿಯಲ್ಲಿ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರು ಇಸ್ವಿಸನ್ 1891-92 ಶ್ರಾವಣ ವದ್ಯ ಪಂಚಮಿ ದಿವಸ ಬೆಳದಡಿಗೆ ಬಂದರು. ಸದ್ಗುರುಗಳ ಆಜ್ಞೆಗನುಸಾರವಾಗಿ ಬೆಳದಡಿ ವೆಂಕಟಾಪುರಗಳಲ್ಲಿದ್ದು ಕರ್ನಾಟಕದಲ್ಲಿ ನಾಮದ ಪ್ರಸಾರ ಮಾಡಬೇಕು ಅನ್ನುವಂಥ ಒಂದು ಆಜ್ಞೆಗನುಸಾರ ಸಂಚಾರ ಮಾಡ್ತಾ ಮಾಡ್ತಾ ಬೆಳದಡಿಗೆ ಬಂದರು. ಆವಾಗ ಅವರ ಅವಸ್ಥೆ ಬಹಳ ವಿಲಕ್ಷಣ ಆಗಿತ್ತು. ನಾವು ನೀವು ಕಲ್ಪನಾ ಮಾಡಲಿಕ್ಕೆ ಶಕ್ಕಿಲ್ಲ ಅಂತ ಅವಸ್ಥೆಯಲ್ಲಿದ್ದರು. ಕೂತಲ್ಲೇ ಅವರಿಗೆ ಮುನ್ಮನೆಯ ಅವಸ್ಥೆ ಬರ್ತಿತ್ತು. ನಮ್ಮ ಭಾರತೀಯ ಒಂದು ಆಧ್ಯಾತ್ಮಿಕ ಪರಂಪರೆಯಲ್ಲಿ ಆಗಿ ಹೋಗಿರ್ತಕ್ಕಂಥ ಆಧ್ಯಾತ್ಮಿಕ ಸಾಧಕರ ಸಾಧುಗಳ ಸತ್ಪುರುಷರ ಒಂದು ಪರಮೋಚ್ಚ ಅವಸ್ಥೆ ಅಂತ ಹೇಳಬಹುದು. ಸಾಕ್ಷಾತ್ ಮಹಾರಾಜರು ಇದೇ ಅವಸ್ಥೆಯಲ್ಲಿ ಇಂದೂರಿನಲ್ಲಿರುವಾಗ ಅನೇಕ ದಿನಗಳವರೆಗೆ ಇದೇ ಅವಸ್ಥೆಯಲ್ಲಿದ್ದರು. ಅದೇ ರೀತಿಯಾಗಿ ಅವರ ಸದ್ಗುರುಗಳಾಗಿರ್ತಕ್ಕಂಥ ಶ್ರೀ ತುಕಾರಾಮ ಚೈತನ್ಯದಿಂದ ತುಕಾಮಾಯಿಗಳಿಂದ ಬ್ರಹ್ಮಜ್ಞಾನ ಪ್ರಾಪ್ತ ಆದ ಕೂಡಲೇ ನೈಮಿಷಾರಣ್ಯದಲ್ಲಿ 2 ವರ್ಷಗಳವರೆಗೆ ಇದೇ ಅವಸ್ಥೆಯಲ್ಲಿದ್ದರು. ಆದ್ದರಿಂದ ಅವರ ಕಳಕಳಿ ಏನಿತ್ತು ಅಂದರೆ ಬ್ರಹ್ಮಜ್ಞಾನವನ್ನು ಹೊಂದಿರತಕ್ಕಂಥ ತಮ್ಮ ಪರಮ ಶಿಷ್ಯನೂ ಸಹಿತ ಇದೇ ಅವಸ್ಥೆಯಲ್ಲಿ ಸ್ವಲ್ಪ ದಿವಸವಾದರೂ ಇದ್ದು ಆ ಬ್ರಹ್ಮಜ್ಞಾನ ರಕ್ತಗತವಾದ ಮೇಲೆ ವ್ಯಾವಹಾರಿಕ ಭೂಮಿಕೆಯಲ್ಲಿ ಪ್ರವೇಶ ಮಾಡಬೇಕು ಅನ್ನುವಂಥ ಕಳಕಳಿಯಿಂದ ಸುಮಾರು 1.5 ವರ್ಷ ಅದೇ ಅವಸ್ಥೆಯಲ್ಲಿದ್ದರು. ಆವಾಗ ಮಹಾರಾಜರಿಗೆ ಅನ್ನಿಸ್ತು ಇಲ್ಲಿ ಅವಸ್ಥಾದ ಒಂದು ಭೂಮಿಕಾ ಸಾಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಮಹಾರಾಜರು ಸ್ವತಃ ಬೆಳದಡಿಗೆ ಬಂದು ಅವರನ್ನು ಆ ಅವಸ್ಥೆಯಿಂದ ವ್ಯಾವಹಾರಿಕ ಭೂಮಿಕಾ ಕರ್ಕೊಂಬ. ಆಮೇಲೆ ಅವರಿಗೆ ಮುಖ್ಯವಾಗಿ ವ್ಯಾವಹಾರಿಕ ಭೂಮಿಕೆಯಲ್ಲಿ ಲೌಕಿಕ ಭೂಮಿಕೆಯಲ್ಲಿ ಸಾಮಾನ್ಯ ಮನುಷ್ಯರಂತೆ ಇದ್ದುಕೊಂಡು ಮನುಷ್ಯ ಭಾವದಲ್ಲಿ ಇದ್ದುಕೊಂಡು ಕರ್ನಾಟಕದಲ್ಲಿ ತಮ್ಮ ಸದ್ಗುರುಗಳು
ಪಟ್ಟಿರತಕ್ಕಂಥ ಯಾವ ಒಂದು ದಿವ್ಯವಾದ ಸಾಧನೆ ಇತ್ತು, ವಿಚಾರ ತತ್ವಜ್ಞಾನ ಇತ್ತು, ಅದನ್ನು ಕರ್ನಾಟಕದಲ್ಲಿ ಪ್ರಚಾರ ಮಾಡಬೇಕು ಅನ್ನುವಂಥ ಭಾವದಿಂದ ಅದಕ್ಕಾಗಿ ಶ್ರವಣೋಪಾಸನೆ ಮೂಲಭೂತವಾಗಿರ್ತಕ್ಕಂಥದ್ದು ಅನ್ನುವಂಥ ಕಳಕಳಿಯಿಂದ ಬೆಳದಡಿಯಲ್ಲಿ ರಾಮ ಮಂದಿರವನ್ನು ಸ್ಥಾಪಿಸಿದರು ಮತ್ತು ಬ್ರಹ್ಮಾನಂದ ಮಹಾರಾಜರಿಗೆ ಉಪಾಸನೆಗೆ ಅತ್ಯಂತ ಮಹತ್ವ ಕೊಡಬೇಕು ಅಂತನ್ನುವಂಥ ಮಾತು ಹೇಳಿದರು. ಯಾಕೆ ಅಂದರೆ ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮನನ್ನು ಸಗುಣ ಭಾವದಲ್ಲಿರುವ ನಾವು, ದೇಹಭಾವದಲ್ಲಿರ್ತಕ್ಕಂಥ ನಾವು ಅವನನ್ನು ಉಪಾಸಿಸೋದು, ಆರಾಧಿಸೋದು, ಧ್ಯಾನ ಮಾಡೋದು, ಚಿಂತನೆ ಮಾಡುವುದು, ಸ್ಮರಣೆ ಮಾಡುವುದು ಶಕ್ಯ ಆಗುವುದಿಲ್ಲ. ಆದ್ದರಿಂದ ಭಗವಂತನನ್ನು ನಮ್ಮ ಭಾವದಲ್ಲಿ ತಂದುಕೊಂಡು ಅವನನ್ನು ಪ್ರೇಮ ಮಾಡಿ ಅವನ ಜೊತೆಗೆ ನಾವು ಅತ್ಯಂತ ಸಖ್ಯ ಭಾವನೆಯಿಂದ ಪ್ರೇಮ ಭಾವನೆಯಿಂದ ಇದ್ದುಕೊಂಡು ಅವನನ್ನು ಆರಾಧಿಸಬೇಕು ಅನ್ನುವಂಥ ಕಳಕಳಿಯಿಂದ ಸಾಧು ಸತ್ಪುರುಷರು ನಮಗೆ ಭಗವಂತನನ್ನು ಸಗುಣ ಭಾವದಲ್ಲಿ ತಂದುಕೊಟ್ಟರು. ಅದಕ್ಕನುಸಾರವಾಗಿ ಬೆಳದಡಿಯಲ್ಲಿ ಶ್ರೀರಾಮದೇವರ ಪ್ರತಿಷ್ಠಾಪನೆ ಮಾಡಿ ಮಹಾರಾಜರು ನಿತ್ಯ ನೈಮಿತ್ತಿಕ ಉಪಾಸನೆ ಉತ್ಸವಾದಿಗಳನ್ನು ನಡೆಸಲಿಕ್ಕೆ ಹೇಳಿದರು. ಅದರಂತೆ ಬ್ರಹ್ಮಾನಂದ ಮಹಾರಾಜರು ಅಖಂಡ ಬ್ರಹ್ಮಭಾವದಲ್ಲಿರ್ತಕ್ಕಂಥವರು ಆ ಒಂದು ಕವಚವನ್ನು ಬಿಚ್ಚಿ ಹಾಕಿ ದೇಹ ಭಾವದಲ್ಲಿದ್ದುಕೊಂಡು ನಮ್ಮಂತೆಯೇ ಅಗ್ರಿ ಸಾಮಾನ್ಯವಾದ ವ್ಯಾವಹಾರಿಕ ಭೂಮಿಕೆಯಲ್ಲಿದ್ದುಕೊಂಡು ಅರ್ಥಾತ್ ನಮ್ಮಂಥ ಸಾಮಾನ್ಯ ಅಜ್ಞಾನಿಗಳಿಗೆ, ಸಾಮಾನ್ಯರಾಗಿರ್ತಕ್ಕಂಥ ಪ್ರಾಪಂಚಿಕರಿಗೆ ಭಗವಂತನ ಭಕ್ತಿ, ಪ್ರೇಮ, ಉಪಾಸನೆ, ನಾಮಸ್ಮರಣೆಗಳ ಮಹತ್ವ ತಿಳಿಸಿಕೊಡಬೇಕು ಅಂತ ತಾವೇ ಸ್ವತಃ ನಿಂತುಕೊಂಡು ತಮ್ಮ ಸುತ್ತಲೂ ಇರ್ತಕ್ಕಂಥ ಬೆಳದಡಿ ಗ್ರಾಮವಾಸಿಗಳನ್ನು ಸುತ್ತ ಕರ್ಕೊಂಡು ಅವ್ರನ್ನ ಅತ್ಯಂತ ಪ್ರೇಮ ಮಾಡಿ ಅವ್ರ ಜೊತೆ ಅತ್ಯಂತ ಸಮರಸ ಭಾವದಿಂದ ಇದ್ದುಕೊಂಡು ಉಪಾಸನೆಯನ್ನು ಹೇಳಿಕೊಡ್ತಾ ಇದ್ದಾರೆ. ಪ್ರತಿ ದಿವಸದ ಉಪಾಸನೆಯನ್ನು ಒಂದು ಸಲ ಪೂರ್ಣವಾಗಿ ಹೇಳಿ ಆಮೇಲೆ ವಾರ ಪ್ರತಿ ವಾರದಂದು ಕೆಲವು ಅಭಂಗಗಳನ್ನು, ಪದಗಳನ್ನು, ಭಜನೆಗಳನ್ನು ಪ್ರತ್ಯೇಕವಾಗಿ ಹೇಳುವಂಥ ಒಂದು ಸಂದರ್ಭ ಅನುಸಾರ ಅವರು ಒಂದೊಂದೇ ದಿವಸದ್ದನ್ನು ಪ್ರತ್ಯೇಕವಾಗಿ ಹೇಳಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ಅರ್ಥಾತ್ ಏನು ಅಂದರೆ ಶನಿವಾರದ ಉಪಾಸನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ತಾ ಅರ್ಥಾತ್ ಏನು ಮಾಡಿದರು ಅಂದರೆ ಈಗ ಬೆಳಗಿನ ಉಪಾಸನೆ ಹೇಳಿ, ಮಧ್ಯಾಹ್ನದ ಉಪಾಸನೆ ಹೇಳಿ, ಸಾಯಂಕಾಲದ ಉಪಾಸನೆಯನ್ನು ಹೇಳ್ತಾ ಇದ್ದಾರೆ. ಆ ಸಾಯಂಕಾಲದ ಉಪಾಸನೆಯಲ್ಲಿ ಅವರು ಹಾಕಿಕೊಟ್ಟಿರ್ತಕ್ಕಂಥ ಉಪಾಸನೆಯನ್ನು ನಮ್ಮಂಥವರಿಗೆ ಎರಡು ದಿವಸ ಸಹಿತ ನಾವು ಅತ್ಯಂತ ಏನು ಅಂತಂದ್ರೆ ತತ್ಪರತೆಯಿಂದ ನಮಗೆ ಮಾಡಲಿಕ್ಕೆ ಶಕ್ಯ ಆಗುವುದಿಲ್ಲ. ಭಾಳಾದರೂ 3-4 ದಿವಸ ಆಗೋದ್ರಾಗ ನಮಗೆ ಏನಾಗ್ತದೆ, ಮನಸ್ಸು ಹರಿದಾಡ್ಲಿಕ್ಕೆ ಹತ್ತದೆ, ಬೇಜಾರನ್ನು ಸಿಕ್ಕತ್ತದೆ. ಅಂಥದ್ದು ವರ್ಷಾನುಗಟ್ಟಲೆ ಮಾಡಬೇಕು ಅಂತ ಅವರಿಗೆ ಹೇಳ್ಕೊಡ್ತಾ ಇದ್ದಾರೆ. ಅದನ್ನು ಪ್ರತ್ಯೇಕವಾಗಿ ಅವರು ಏನು ಹೇಳಿದರು ಅನ್ನೋದು ನಮಗೆಲ್ಲರಿಗೂ ಕಲ್ಪನೆ ಬರಲಿ ಅನ್ನುವಂಥ ದೃಷ್ಟಿಯಿಂದಲೇ ನಾವು ಅದರೊಳಗಿನ ಒಂದೊಂದು ಅಭಂಗಗಳನ್ನು, ಸ್ತೋತ್ರಗಳನ್ನು, ಸ್ತುತಿಗಳನ್ನು ಬರಿತಾ ಇದ್ದೀವಿ. ಈಗ ಒಂದು ಸಲ ಪೂರ್ಣ ಒಂದು ವಾರದ್ದಾದ ಮೇಲೆ ಪೂರ್ಣ ವಾರ ಸಪ್ತಾಹ 7 ದಿನಗಳವರೆಗೆ ನಡೀತಕ್ಕಂಥದ್ದನ್ನು ಒಂದೊಂದೇ ಶಬ್ದದಲ್ಲಿ, ವಾಕ್ಯದಲ್ಲಿ ಸವಿಸ್ತಾರ ಅರ್ಥಾತ್ ಏನು ಅಂದರೆ ಸಂಕ್ಷಿಪ್ತವಾಗಿ ಒಂದು ಅನುಕ್ರಮಣಿಕ ಅಥವಾ ಅವತರಣಿಕ ಅನ್ನುವಂಥ ಒಂದು ಪದ್ಧತಿಯಲ್ಲಿ ಬರೆದು ಆಮೇಲೆ ಬ್ರಹ್ಮಾನಂದ ಮಹಾರಾಜರಿಂದ ಮುಂದಿನ ಕಾರ್ಯಕ್ರಮಗಳಲ್ಲಿ ಕೊಡುತ್ತಾರೆ. ಆ ದೃಷ್ಟಿಯಿಂದ ನಾವು ಇವತ್ತು ಸಮರ್ಥ ಶ್ರೀ ರಾಮದಾಸ ಸ್ವಾಮಿಗಳು ಬರೆದ ಮನಾಚೆ ಶ್ಲೋಕಗಳನ್ನು ಸಾಯಂಕಾಲದ ಉಪಾಸನೆಯಲ್ಲಿ ಹೇಳೋದನ್ನು ನಾವೆಲ್ಲರೂ ಶ್ರವಣ ಮಾಡೋಣ, ಆಮೇಲೆ ಮುಂದಿನ ಉಪಾಸನೆಯನ್ನು ಸಹಿತ ಶ್ರವಣ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಕಳಕಳಿಯಿಂದ ನಾವು ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಲಕ್ಷ್ಯ ಕೊಟ್ಟು ಈ ಸಮರ್ಥ ರಾಮದಾಸ ಸ್ವಾಮಿಗಳು ಬರೆದಿರ್ತಕ್ಕಂಥ ಮನಾಚೆ ಶ್ಲೋಕ ಅರ್ಥಾತ್ ಏನು ಅಂದರೆ 91 ರಿಂದ 93 ತನಕ ಆದ ಶ್ಲೋಕಗಳನ್ನು ನಾನು ಓದ್ತೀನಿ, ತಾವೆಲ್ಲರೂ ಶ್ರವಣ ಮಾಡಬೇಕಾಗಿ ವಿನಂತಿ. ಶ್ರೀರಾಮ ಸಮರ್ಥ ಮನಾ ಪಾವನ ಭಾವನ ರಾಘವಾಚಿ ಮನಾ ಪಾವನ ಭಾವನ ರಾಘವಾಚಿ ಧರಿಯಂತರಿ ಸೋಡಿ ಚಿಂತಾ ಭವಾಚಿ ಭವಾಚಿ ಜೀವ ಮಾನವ ಭೂಲಿ ಠೇಲಿ ನಶೇ ವಸ್ತುಚಿ ಧಾರಣ ವ್ಯರ್ಥಗೇಲಿ ಧರಾ ಶ್ರೀವರಾತ್ಯಾ ಹರಾ ಅಂತರಾತೆ ತರಾ ದುಸ್ತರಾತ್ಯಾ ಪರಾ ಸಾಗರಾತೆ ಸರಾ ವೀಸರಾತ್ಯಾ ಭರಾ ದುರ್ಭರಾತೆ ಕರಾ ನೀಕರಾತ್ಯಾ ಖರಾ ಮತ್ಸರಾತೆ
ಮತ್ಸರಾತೆ ಮತ್ಸಾರಾತೆ ಅಂತಾಗಿರೋದು. ಮನಾ ಮತ್ಸರೇ ನಾಮ ಸಾಂಡೂ ನಕೋಹು ಅತಿ ಆದರೆ ಹಾ ನಿಜಧ್ಯಾಸ ರಾಹು ಸಮಸ್ತ ಮಧೇ ನಾಮ ಹೇ ಸಾರಾ ಹೇ ದುಜಿ ತೂಳನ ತೂಳಿತ ಹೀನ ಸಾಹಿ ಬಹೂ ನಾಮಯ ರಾಮನಾಮೀ ತುಳೇನ ಅಭಾಗ್ಯ ನರ ಪಾಮದ ಹೇ ಕಳೇನ ವಿಷ ಔಷಧ ಘೇತಲೆ ಪಾರ್ವತೀಶೇ ಜೀವಾ ಮಾನವ ಕಿಂಕರ ಜಿಣೇ ದಾಳಿಲ ಕಾಮತೋ ರಾಮ ಧ್ಯಾತು ಉಮೇಶಿ ಅತಿ ಆದರೆ ಗುಣಗಾತು ಬಹೂ ಜ್ಞಾನ ವೈರಾಗ್ಯ ಸಾಮರ್ಥ್ಯ ಜೇಥೆ ಪರಿ ಅಂತರಿ ನಾಮ ವಿಶ್ವಾಸ ತೇತೆ ವಿಠೋನೆ ಶ್ರೀ ವಾಹಿಲಾ ದೇವರಾನ ದಯಾ ಅಂತರಿ ಧ್ಯಾಸರೆ ತ್ಯಾಸಿನೇಣ ನಿವಾಲ ಸ್ವಯ ತಾಪಸಿ ಚಂದ್ರಮೌಳಿ ಜೀವ ಸೋಡವಿ ರಾಮ ಅಂತಕಾಳಿ ಭಜಾ ರಾಮ ವಿಶ್ರಾಮ ಯೋಗೇಶ್ವರಾತ ಜಪು ನೇಮಿಲ ನೇಮ ಗೌರಿ ಹರಾತ ಸ್ವಯ ನೀವವಿ ತಾಪಸಿ ಚಂದ್ರಮೌಳಿ ತುಮಹಾ ಸೋಡವಿ ರಾಮ ಅಂತಕಾಳಿ ಮುಖೀ ರಾಮ ವಿಶ್ರಾಮ ತೇಥೇಚಿ ಆಹೆ ಸದಾನಂದ ಆನಂದ ಸೋಡು ನಿರಾಹೆ ತಯಾವೀನತೋ ಸೀನ ಸಂದೇಹಕಾರಿ ನಿಜಧ್ಯಾಸ ಹೇ ನಾಮ ಶೋಕಾಪಹಾರಿ ಮುಖೀ ರಾಮ ತ್ಯಾಕಾಮ ಬಾಧೂಷಕೇನ ಗುಣೇಷ್ಟ ದಾರಿಷ್ಟ ತ್ಯಾಚೇಚುಕೇನ ಹರಿಭಕ್ತ ತೋ ಶಕ್ತ ಕಾಮಾಸಮಾರಿ ಜಗೀ ಧನ್ಯತೋ ಮಾರುತಿ ಬ್ರಹ್ಮಚಾರಿ ಬಹು ಚಾಂಗಲೇ ನಾಮಯ ರಾಘವಾಚೆ ಅತಿ ಸಾಜಿರೇ ಸ್ವಲ್ಪ ಸೋಪೇ ಫುಕಾಚೆ ಕರಿಮೂಳ ನಿರ್ಮೂಳ ಘೇತಾ ಭವಾಚೆ ಜಿವಾ ಮಾನವ ಹೀಚಿ ಕೈವಲ್ಯ ಸಾಚೆ ಜನಿ ಭೋಜನಿ ನಾಮ ವಾಚೆ ವದಾವೆ ಅತಿ ಆದರೆ ಗದ್ಯ ಘೋಷೆ ಮಣಾವೆ ಹರಿ ಚಿಂತನೆ ಅನ್ನ ಜೇದೀ ತಾವೆ ತರಿ ಶ್ರೀ ಹರಿ ಪಾವಿಜೇತೋ ಸ್ವಭಾವೆ ನಯೇ ರಾಮವಾಣಿ ತಯಾ ಥೋರಹಾಣಿ ಜನಿ ವ್ಯರ್ಥ ಪ್ರಾಣಿ ತಯಾ ನಾಮಕಾಣಿ ಹರಿ ನಾಮ ಹೇ ವೇದ ಶಾಸ್ತ್ರೀ ಪುರಾಣೆ ಬಹು ಆಗಳೆ ಬೋಲಿಲಿ ವ್ಯಾಸವಾಣಿ ನಕೋ ವೀಟ ಮಾನೋ ರಘುನಾಯಕಾಚ ಅತಿ ಆದರೆ ಬೋಲಿಜೆ ರಾಮವಾಚ ನವೇಚೆ ಮುಖಿ ಸಾಪಡದೆ ಪುಕಾಚ ಕರಿ ಘೋಷತ್ಯಾ ಜಾನಕಿ ವಲ್ಲಭಾತ ಜಯ ಜಯ ರಘುವೀರ ಸಮರ್ಥ ಸಮರ್ಥ ಶ್ರೀ ರಾಮದಾಸ ಸ್ವಾಮಿ ವಿರಚಿತ ಶ್ರೀರಾಮಮಂತ್ರದ ಶ್ಲೋಕ. ಶ್ರೀರಾಮ ಸಮರ್ಥ ಬಹುಪಾಲಿಲೆ ಪೋಷಿಲೆ ಮಾಯಪಾಪಿ ಮಾಯಬಾಪಿ ನಿಘೇ ಭಿನ್ನ ನಿಂದೂನಿಯ ಪಾಪರೂಪಿ ಸ್ತ್ರೀಯೇಚೆ ಮುಳೆ ಸರ್ವಹಿ ದುರ್ಗತೀರೆ ಹರೇ ರಾಮ ಮಂತ್ರ ಸೋಪಾದ್ಯ ಪಾದೆ ಶತಾಯು ನವೇ ಪೂರ್ಣ ಆಯುಷ್ಯ ಕಾಹಿ ಅಶೇಹೀತ ಅಹಿತತೆ ಅತ್ಯಪಿ ಪಾಹಿ ಅಶಾಹಿ ಮಧೇ ಬಾಲ ತಾರುಣ್ಯ ಬಾಲ್ಯ ತಾರುಣ್ಯ ಗೇ ಸಾರೆ ಹರೇ ರಾಮ ಮಂತ್ರ ಸೋಪಾದ್ಯ ಪಾದೆ ಕರಿಶೀಲ ಧರ್ಮಾಶ್ರಮ ಅಸ್ತ ಜೇವ ಬಹು ಘಾತ ಪಾತಿ ಕರಿ ಹೋಯ ತೇವ ಭರಿ ಪೋಟ ಪೋಷಿ ಕುಟುಂಬಿ ಬರಾರೆ ಹರೇ ರಾಮ ಮಂತ್ರ ಸೋಪಾದ್ಯ ಪಾದೆ ರವಿ ಉದಯೋ ಅಸ್ತತೋ ಪೋಟ ದಂದ ಸ್ತವಿ ಆರ್ಜವೀತೋ ಕರಿಯೇರ ನಿಂದ ಕಳೇನಾ ಪುಢೆ ಕಾಯ ಋಣಾರತೇರೆ ಹರೇ ರಾಮ ಮಂತ್ರ ಸೋಪಾದ್ಯ ಪಾದೆ ಬಹು ಢೀಗಮಾಗೆ ಪುಢೆ ಮೋಹರಾಂಚೆ ಮದೋನ್ಮತ್ತ ಹೂನ್ಯ ತೀರ್ಥ ನಾಚೆ ಅಸೇ ಗರ್ವತ್ಯಾಲಾಗಿ ನರ್ಕಾಶಿ ಧಾರೆ ಹರೇ ರಾಮ ಮಂತ್ರ ಸೋಪಾದ್ಯ ಪಾದೆ ಜೈ ಜೈ ರಘುವೀರ ಸಮರ್ಥ. ಈ ರಾಮ ಮಂತ್ರದ ಅರ್ಥಗಳನ್ನು ನಾವು ಶೋಧ ಮಾಡ್ತಾ ಇದ್ದೀವಿ. ಇವು ಪೂರ್ಣ ಸಿಕ್ಕು ಅಂದ್ರೆ ಇವುಗಳನ್ನು ಬರೆದು ಆಮೇಲೆ ಇವುಗಳನ್ನು ಎಲ್ಲರಿಗೂ ಓದ್ತು. ಈಗ ನಾನು ಶನಿವಾರದಂದು ಅನ್ನಬೇಕಾದ ವಿಶೇಷ ಅಭಂಗ ಭಜನೆ ಹಾಗೂ ಆರತಿ ಪದಗಳನ್ನು ಹೇಳುತ್ತೇನೆ. ಶ್ರೀರಾಮ ಸಮರ್ಥ. ಜ್ಞಾನ ಝಾಲೆ ಭಕ್ತ ಜನ ಸೋಡೂನೇ ಉಪಾಸನ ಐಕಾ ಸಾರಾಚೆ ಸಾರೆ ಮುಖ್ಯ ಸಾಂಗ ಐಕಾ ಸಾರಾಚೆ ಸಾರ ಮುಖ್ಯ ಸಾಂಗತು ವಿಚಾರ ಹೇಚಿ ಸರ್ವಾಚೆ ಸರ್ವಾಂಚೆ ಕಲ್ಯಾಣ ಮಾನೋನೇ ಅಕಲ್ಯಾಣ ದಾಸಮಣೆ ಅನುಭವಲೆ ಭಜನ ಭಗವಂತಾಚೆ ಭಲೆ. ಶ್ರೀರಾಮ 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 ಅಭಂಗ ಎರಡು. ಶ್ರೀರಾಮ ಸಮರ್ಥ. ಕಷ್ಟಿ ಝಾಲ ಜೀವ ಕೇರಿ ಆಠವಣ ಪಾವಲೆ ವಿಲಹಣ ಮಾರುತೀಚೆ ಸಂಸಾರ ಸಾಗರಿ ಅಕಾಂತ ವಾಟಲ ಬಹುಕಾರ ಕೇಳಿ ಮಾರುತೀನೆ ಮಜನಾಹಿ ಕೋಣಿ ಮಾರುತಿ ವಾಚೋನಿ ಚಿಂತಿತ ನಿರ್ವಾಣಿ ಉಡಿಘಾಲಿ ಮಾಝೆ ಜಿಣೆ ಮಾಝೆ ಮಾರುತಿ ಲಾಧಲೆ ತೇಣೆ ಮಾಝೆ ಕೇಳೆ ಸಮಾಧಾನ
ಉಲ್ಲಾಸಲೆ ಚಿತ್ತ ದೇಖೋನಿ ಸ್ವರೂಪ ದಾಸಮನೆ ರೂಪ ರಾಘುವಾಚೆ ಜಯ ಜಯ ರಘುವೀರ ಸಮರ್ಥ ಕಂಠ ಶೋಷಲ ಮಾರುನಿ ಹಾಕ ಕೋಠೆ ಗೇಲ ರಾಮ ಸಖ ಅಮಹಾ ಸಾಠಿ ಸಗುಣ ಹೂಸಿ ಅತಾ ಕಾಹೋ ಲಪಲಾಸಿ ಮನ ನಕೋ ಲಪು ದೇವಾ ತುಝೆ ಪಾಯಿ ಬಾಂಧಿನ ಜೀವಾ ದಾಸಮನೆ ಮದ ಭೇಟ ನ ದೇತಾ ಕಾಯಾ ಚಾಳೀನ ಕಾಯಾ ಜಾಳೀನ ಮಿಯಾತ ಜಯ ಜಯ ರಘುವೀರ ಸಮರ್ಥ ಭಜನ ಹನುಮಂತ ರಾಮದೂತ ದಾಸಾಚಿ ಕರಿ ಚಿಂತ ಆಘಾಡಿ ಚಲೇ ರಾಮರಾಜ ಪಿಛಾಡಿ ಸಂತನ ಕಿ ಪೌಜ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ ಕಿ ಬೋಲಾ ಸದ್ಗುರುನಾಥ ಮಹಾರಾಜ ಕಿ ಜಯ 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 ರಘುವೀರ ಸಮರ್ಥ. ಈಗ ನೀವು ಶ್ರೀರಾಮದೇವರ ಮುಂದೆ ತುಪ್ಪದ ದೀಪ ಅಥವಾ ಕರ್ಪೂರ ಹಚ್ಚಿಡಿರಿ, ನಾನು ಇಂದು ಹೇಳಬೇಕಾದ ಶ್ರೀ ಮಾರುತಿ ಆರತಿ ಹೇಳುತ್ತೇನೆ ಎಂದು ಶ್ರೀ ಮಾರುತಿ ಆರತಿ ಹೇಳತೊಡಗಿದರು. ಶ್ರೀ ಮಾರುತಿ ಆರತಿ ಜಯದೇವ ಜಯದೇವ ಜಯ ಮಹಾರುದ್ರ ಆರತಿ ಭೇಟೀಚಿ ಡಿಜೆ ಕಪೀಂದ್ರ ಡಿಜೆ ಕಪೀಂದ್ರ ಜಯದೇವ ಜಯದೇವ ಭೀಮ ಭಯಾನಕ ರೂಪ ಅದ್ಭುತ ವಜ್ರದೇಹಿ ದಿಶೆ ಜೈಸಾ ಪರ್ವತ ಟೌಕಾರುಣಿ ನೇತ್ರೆ ರೋಮೆ ಥರ್ಥರಿತ ಸ್ಥಿರತಾ ನಾಹಿ ಚಂಚಳ ಧಾಲಾ ಉದಿತ ಹುಂಕಾರುಣಿ ಬರೇ ಗಗನಿ ಮುಸಳಲ ಅಕಸ್ಮಾತ್ ಜಾನಕೀಸಿ ಭೇಟಲ ಮನ ವನ ವನ ವಿದ್ವಂಸೂನಿ ಅಖಯ ಮಾರಿಲ ತತ್ಕ್ಷಣೇ ಲಂಕೇವರಿ ಚೌತಾಳಿಲ ಆಟೋಪೇನ ವಾನರ ಹಟವಾದಿ ಭೀತ ಪ್ರಜ್ವಾಲಿಲ ಜಾಳು ಪಾಹೇ ತ್ರಿಕೂಟ ಮಿಳುನಿ ರಜನೀಕರ ರಜನೀಚರ ಕರತಿ ಭೂಭಾಟ ಧಡಾಳಿಲ ವನ್ನಿಶಿಖಾ ಲಾಂಬಟ ಕಡಕಡಿತ ಜ್ವಾಳ ಭಡಕಾವಿತಾಳ ಭಡಕಾವಿತಾಳ ಭುವಕ್ಕಾರೆ ಕರುಣಿ ಭೋವಡಿ ಲಾಂಗೋಳ ಥೋರಹಲ ಕಲ್ಲೋಳ ಪಳತಿ ಸಕಳ ಓಡಾವಲ ವಾಟೆ ಪ್ರಳಯ ಕಾಳ ತೃತೀಯ ಭಾಗ ಲಂಕಾ ಹೋಳಿ ಪೈಕೇನಿ ಜಾನಕೀಚಿ ಶುದ್ಧಿ ಶ್ರೀರಾಮ ನೇರಿ ದೇಖೋನಿ ಆನಂದೇ ಸೇವಾದಲ್ಲಿ ಭೇಟಿ ಜಾಲಿ ಜಯ ಜಯ ರಘುವೀರ ಸಮರ್ಥ. ಶ್ರೀ ಗುರುಗಳು ಜೀವನ್ ರಾಯರಿಗೆ ರಾಯರೇ, ಈಗ ನೀವೆಲ್ಲರೂ ಮನೆಗೆ ಹೋಗಿ ಸಂಧ್ಯಾ ವಂದನೆ ಮಾಡಿ ದೇವರಿಗೆ ಮಂಗಳಾರತಿ ಮಾಡಿ ಬೇಗ ಬಂದಿರಿ. ಇಂದು ರಾತ್ರಿ ಭಜನೆ ಹಾಗೂ ಶ್ರೀರಾಮದೇವರಿಗೆ ಆರತಿಯಾದ ಮೇಲೆ ನಾನು ನಿನ್ನೆ ಬರೆದಿಟ್ಟ ಕೆಲವು ವಿಚಾರ ಓದುತ್ತೇನೆ. ಅದರಲ್ಲಿ ಮುಖ್ಯವಾಗಿ ನಾವು ಪ್ರಪಂಚದಲ್ಲಿದ್ದುಕೊಂಡು ಭಗವಂತನಿಗೆ ನಮ್ಮ ಬಗ್ಗೆ ಪ್ರೇಮ ಬರುವಂತೆ ಹೇಗೆ ವರ್ತಿಸಬೇಕು, ಅದೇ ರೀತಿ 7 ದಿನಗಳವರೆಗೆ ನಾವು ಮಾಡಿದ ಉಪಾಸನೆಯನ್ನು ಸಂಕ್ಷಿಪ್ತವಾಗಿ ಬರೆದಿಟ್ಟಿರುವೆನು, ಅದನ್ನು ಓದುತ್ತೇನೆ. ಆಮೇಲೆ ನಾವು ಶ್ರೀರಾಮನ ಸೇಜಾರತಿ ಮಾಡೋಣ ಅನ್ನಲು ಜೀವನ್ ರಾಯರು ಅತ್ಯಂತ ಸಂತೋಷ, ಗುರುಗಳೇ ತಾವು ಏನು ಹೇಳುವಿರೋ ಅದು ಹಾಗೂ ತಾವು ಏಕಾಂತದಲ್ಲಿ ಕುಳಿತು ನಮ್ಮ ಹಿತದ ಬಗ್ಗೆ ವಿಚಾರ ಮಾಡಿ ಬರೆದದ್ದು ಎಷ್ಟೊಂದು ಹಿತವಾದದ್ದಿರುತ್ತದೆ ಎಂಬುದನ್ನು ನಾವು ಕಲ್ಪನೆ ಮಾಡಲು ಶಕ್ಯವಿಲ್ಲ. ನಾವು ಈಗ ಮನೆಗೆ ಹೋಗಿ ಬೇಗನೆ ಬರುತ್ತೇವೆ ಎಂದು ಹೇಳಿ ಶ್ರೀರಾಮದೇವರಿಗೆ ಹಾಗೂ ಶ್ರೀ ಮಹಾರಾಜರ ಸಿಂಹಾಸನಕ್ಕೆ ನಮಸ್ಕಾರ ಮಾಡಿದರು. ಆಗ ಶ್ರೀ ಗುರುಗಳು ಜೀವನ್ ರಾಯರೊಂದಿಗೆ ಮನೆಗೆ ಬಂದರು. ಶ್ರೀ ಗುರುಗಳು ಮನೆಗೆ ಬಂದು ಕುರ್ಚಿಯ ಮೇಲೆ ಕುಳಿತರು. ಆಗ ಮನೆಯಲ್ಲಿ ಹೆಣ್ಣು ಮಕ್ಕಳು ಬಂದು ಶ್ರೀ ಗುರುಗಳಿಗೆ ನಮಸ್ಕಾರ ಮಾಡಿದರು. ಶ್ರೀ ಗುರುಗಳು ಜೀವನ್ ರಾಯರಿಗೆ, ರಾಯರೇ ನೀವು ಸಂಧ್ಯಾ ವಂದನೆ ಮಾಡಿರಿ, ನಾನು ಸಂಧ್ಯಾ ವಂದನೆ ಮಾಡಿ ಶ್ರೀ ಮಹಾರಾಜರಿಗೆ ಮಂಗಳಾರತಿ ಮಾಡಿ ಬರುವೆನು. ಇಂದು ರಾತ್ರಿ 1 ವಾರದ ಉಪಾಸನೆ ಮುಗಿಯುತ್ತದೆ ಅಲ್ಲವೇ, ಅಂದ ಬಳಿಕ ರಾತ್ರಿ ಏನಾದರೂ ಪ್ರಸಾದ ಕೊಡಬೇಕು ಅನ್ನಲು ಭಾಗೀರಥಿ ಬಾಯಿ ಮುಂದೆ ಬಂದು, ಗುರುಗಳೇ ನಾವು ನಿನ್ನೆ ಹಾಗೆ ಸಹಜವಾಗಿ ತಲೆಯಲ್ಲಿ ಬಂದಿತೆಂದು 100 ಬೇಸನ್ ಉಂಡಿ ಮಾಡಿ ಇಟ್ಟಿರುತ್ತೇವೆ ಅನ್ನಲು, ಶ್ರೀ ಗುರುಗಳು ವಾಹ್ ಹೇಗಿದೆ ನೋಡಿರಿ ಶ್ರೀ ಮಹಾರಾಜರ ಸಂಕಲ್ಪ, ಆಗಲಿ ನಾನೀಗ ಹೋಗಿ ಬರುವೆ ಎಂದು ಹೇಳಿ ಶ್ರೀ ಗುರುಗಳು ಕೋಣೆಯ ಕಡೆಗೆ ಹೋದರು. ಶ್ರೀ ಗುರುಗಳು ಕೋಣೆಗೆ ಬಂದು ಕೈಕಾಲು ಮುಖ ತೊಳೆದುಕೊಂಡು ಶ್ರೀ ಮಹಾರಾಜರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಶ್ರೀ ಮಹಾರಾಜರ ಮುಂದೆ ಕುಳಿತು ಸಂಧ್ಯಾ ವಂದನೆ ಮಾಡಿದರು. ಆಮೇಲೆ ಶ್ರೀ ಮಹಾರಾಜರಿಗೆ ಅತ್ಯಂತ ಭಕ್ತಿಯಿಂದ ಮಂಗಳಾರತಿ ಮಾಡಿ ಮತ್ತೆ ಶ್ರೀ ಪಾದುಕೆಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಮಂದಿರದ ಕಡೆಗೆ ಬಂದರು. ಅಷ್ಟರಲ್ಲಿ ಜೀವನ್ ರಾಯರು ಹಾಗೂ ಪ್ರತಿ ದಿವಸ ಬರುವ ಜನರೆಲ್ಲರೂ ಬಂದದ್ದನ್ನು ನೋಡಿ ಕೂಡಲೇ ಭಜನೆ ಪ್ರಾರಂಭ ಮಾಡಿದರು. ಶ್ರೀ ಗುರುಗಳು ಭಜನೆಯಲ್ಲಿ ಅಭಂಗ ಪದ ಭಜನೆ ಹೇಳುತ್ತಾ, ಮಾಝೆ ಸದ್ಗುರುರಾವ್ ಮಾರುತಿ ಅವತಾರ ಕೋಣಿ ಹೋ ಸಂದೇಹ ಧರುಣೆ ಎಂಬ ಸದ್ಗುರುರಾವ್ ಎಂಬ ಸ್ವರಚಿತ ಅಭಂಗವನ್ನು ಹೇಳಿ ತಾವು ಮುನ್ನಾ ದಿವಸ ಬರೆದಿಟ್ಟ 2 ಅಭಂಗಗಳನ್ನು ಹೇಳತೊಡಗಿದರು. ಮಹಾರಾಜ ಸಮಾನ ನಾಹಿ ತ್ರಿಭುವನಿ ಆನಂದಾಚಿ ಖಾಣಿ ಗುರುರಾವ ಗುರುರಾವ ಮಾಝೆ ರಾಮಚಿ ಕೇವಳ ವಾಸನೆಚೆ ಮೂಳ ದೂರ ಕೇಳೆ
ದೂರಕೇಲಾಭವ ಕೃಪಾ ದೃಷ್ಟಿಪಾತೆ ಮಾಯಾಪಾಶಭೂತೆ ಪಳವಿಲಿ ಪಳವಿಲಿ ಭ್ರಾಂತಿ ರಾಹುನಿಯಾ ಚಿತ್ತಿ ಬ್ರಹ್ಮಾನಂದ ಸ್ತುತಿ ಕಾಯಕರು ಜಯ ಜಯ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ ಹರಿಯ ನಾಮ ಸ್ಮರಣೆ ಮಾಡಲು ಮನವಿದ್ಯೇತಕೆ ರಾಮನಾಮ ನುಡಿಯದಂಥ ನಾಲಿಗೆ ಏತಕೆ ಗೋವಿಂದನ್ನ ಪೂಜಾ ಮಾಡದ ಕೈಗಳೇತಕೆ ರಾಮದ ಪ್ರದಕ್ಷಿಣೆ ಆಗದಂಥ ಕಾಲುಗಳೇತಕೆ ಶ್ರೀರಾಮನ್ನ ನೋಡದಂಥ ಕಂಗಳೇತಕೆ ರಾಮನ ಕಥೆಯ ಕೇಳದಂಥ ಕಿವಿಗಳೇತಕೆ ಶ್ರೀರಾಮನ್ನ ವಂದಿಸದಂಥ ಮಸ್ತಕವೇತಕೆ ರಾಮಸೇವಾ ಘಟಿಸದಂಥ ದೇಹವೇತಕೆ ಶ್ರೀರಾಮನ್ನ ನಿಂದಿಸುವಂಥ ಹೆಂಡತಿ ಏತಕೆ ರಾಮಭಕ್ತಿ ಇಲ್ಲದಂಥ ಮಕ್ಕಳೇತಕೆ ಶ್ರೀರಾಮನ್ನ ತಿಳಿಯದಂಥ ವಿದ್ಯಾ ಏತಕೆ ರಾಮಗ ಅರ್ಪಣ ಮಾಡದಂಥ ದ್ರವ್ಯವೇತಕೆ ಶ್ರೀರಾಮನ್ನ ನಂಬದಂಥ ಬುದ್ಧಿ ಏತಕೆ ರಾಮ ಸೀತಾ ರಾಮ ಅನ್ನದ ಜನ್ಮವೇತಕೆ ಜಯ ಜಯ ರಘುವೀರ ಸಮರ್ಥ. ಈ ರೀತಿಯಾಗಿ ಶ್ರೀ ಗುರುಗಳು ಎರಡು ಅಭಂಗ ಹೇಳಿದೊಡನೆ ಜೀವನರಾಯರ ಅಂತಃಕರಣ ತುಂಬಿ ಬಂದವರು ಶ್ರೀ ಗುರುಗಳಿಗೆ. ಗುರುಗಳೇ, ತಮ್ಮ ಈ ಎರಡೂ ಅಭಂಗ ಕೇಳಿ ನಾವೆಲ್ಲರೂ ಧನ್ಯರಾದೆವು. ತಾವು ಹೇಳಿದ ಮರಾಠಿ ಅಭಂಗವು ನಮಗೆ ಚೆನ್ನಾಗಿ ತಿಳಿಯಿತು. ತಾವು ಶ್ರೀ ಮಹಾರಾಜರ ಬಗ್ಗೆ ಹೇಳಿದ್ದನ್ನು ಕೇಳಿದರೆ, ತಮಗೆ ಶ್ರೀ ಮಹಾರಾಜರ ಬಗ್ಗೆ ಇರುವ ನಿಷ್ಠೆ, ಶ್ರದ್ಧೆ, ಭಾವನೆ, ಪ್ರೇಮ ನೋಡಿದರೆ ನಮಗೆ ಇಂಥ ಶ್ರೀ ಮಹಾರಾಜರ ಸತ್ಯಶರನ್ನು ಗುರುಗಳನ್ನಾಗಿ ಪಡೆದದ್ದು ನಮ್ಮ ಭಾಗ್ಯವೆಂದೇ ತಿಳಿದಿರುತ್ತೇವೆ. ತಾವು ಹೇಳಿದ ಕನ್ನಡ ಅಭಂಗ ಕೇಳಿ ನಮಗೆ ನಮ್ಮ ವ್ಯಕ್ತಿತ್ವದ ಕಡೆಗೆ ಹಾಗೂ ನಮ್ಮ ಪ್ರಪಂಚದಲ್ಲಿಯ ವಸ್ತು, ವ್ಯಕ್ತಿ ಹಾಗೂ ಪರಿಸ್ಥಿತಿಗಳ ಕಡೆಗೆ ಯಾವ ದೃಷ್ಟಿಯಿಂದ ನೋಡಬೇಕು ಅನ್ನುವುದರ ನಿಜವಾದ ಕಲ್ಪನೆ ಬರುತ್ತದೆ. ಸತ್ಪುರುಷರ ದೃಷ್ಟಿಯಿಂದ ಇವು ಹೇಗೆ ಇದ್ದರೆ ಇವೆಲ್ಲವುಗಳಿಗೆ ಮಹತ್ವ ಇರುತ್ತದೆ ಎಂಬುದು ತಿಳಿಯುತ್ತದೆ. ಗುರುಗಳೇ, ನಾವು ಪುರಾಣ ಪುಣ್ಯ ಕಥೆಗಳಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂದು ನಾಲ್ಕು ಪುರುಷಾರ್ಥಗಳಿರುತ್ತವೆ ಎಂದು ಕೇಳಿರುತ್ತೇವೆ. ಅವುಗಳಲ್ಲಿಯೂ ಮೋಕ್ಷವು ಪರಮ ಪುರುಷಾರ್ಥವಾಗಿದೆ ಎಂದು ಕೇಳುತ್ತಿದ್ದೆವು. ಆದರೆ ನಮಗೆ ಈಗ ಅನಿಸುವುದೇನೆಂದರೆ, ನಮಗೆ ಪ್ರಾಪ್ತವಾದ ಪುರುಷಾರ್ಥದ ಮುಂದೆ ಈ ನಾಲ್ಕೂ ಪುರುಷಾರ್ಥಗಳನ್ನು ನಿವಾರಿಸಿ ಚೆಲ್ಲಬೇಕು ಅನ್ನಲು ಶ್ರೀ ಗುರುಗಳು, ರಾಯರೇ ನಿಮಗೆ ಅಂಥ ಯಾವ ಪುರುಷಾರ್ಥ ಪ್ರಾಪ್ತವಾಗಿದೆ ಎಂದು ಕೇಳಲು, ಅದಕ್ಕೆ ರಾಯರು, ಗುರುಗಳೇ ತಾವೇ ನಮಗೆ ಪರಮ ಪುರುಷಾರ್ಥರಾಗಿರುತ್ತೀರಿ, ತಮ್ಮ ಸದ್ಗುರು ನಿಷ್ಠೆ, ಭಗವದ್ಭಕ್ತಿ ಇವುಗಳ ಮುಂದೆ ಮತ್ತೊಂದು ಯಾವ ಪುರುಷಾರ್ಥವಿದೆ? ಇದೇ ನಮಗೆ ನಾಲ್ಕು ಪುರುಷಾರ್ಥಗಳ ಸಾರವಾಗಿರುತ್ತದೆ. ಅಂದರೆ ಪಂಚಮ ಪುರುಷಾರ್ಥವಾದ ಸದ್ಗುರು ಪ್ರೇಮ ಅರ್ಥಾತ್ ಭಗವತ್ ಪ್ರೇಮವಾಗಿರುತ್ತದೆ ಅನ್ನಲು ಶ್ರೀ ಗುರುಗಳು ನಗುತ್ತಾ ಜೀವನ್ ರಾಯರ ಕಡೆಗೆ ನೋಡಿ ಮುಂದಿನ ಭಂಗ ಹೇಳತೊಡಗಿದರು. ಈ ರೀತಿಯಾಗಿ ಅಂದಿನ ಭಜನೆ ಮುಗಿಸಿ ಆರತಿ ಮಾಡಿದರು. ಮಂತ್ರ ಆರತಿ, ಮಂತ್ರಪುಷ್ಪ, ಅಷ್ಟಾವಧಾನ ಸೇವೆ, ಬ್ರಹ್ಮಸ್ತುತಿ ಮುಂತಾದವುಗಳೆಲ್ಲ ಮುಗಿದವು. ಶ್ರೀ ಗುರುಗಳು ಅಲ್ಲಿ ಕುಳಿತ ಭಕ್ತರಿಗೆ ಈಗ ಆರತಿಯ ಕಾರ್ಯಕ್ರಮವೆಲ್ಲ ಮುಗಿಯಿತು, ಈಗ ನಾವು ಸೇಜಾರತಿ ಮಾಡುವ ಮೊದಲು ಈ ಏಳು ದಿನಗಳವರೆಗೆ ಮಾಡಿದ ಉಪಾಸನೆಯನ್ನು ಸಂಕ್ಷಿಪ್ತವಾಗಿ ಸಿಂಹಾವಲೋಕನ ಮಾಡೋಣ. ಇದಕ್ಕಾಗಿ ನಾನು ಈ ಏಳು ದಿನಗಳ ಉಪಾಸನೆಯನ್ನು ಸಂಕ್ಷಿಪ್ತವಾಗಿ ಬರೆದಿಟ್ಟಿರುವೆನು, ಅದನ್ನು ಈಗ ನಿಮಗೆ ಓದಿ ತೋರಿಸುತ್ತೇನೆ. ಅಲ್ಲದೆ ನಾವು ಉಪಾಸನೆಯ ಬಗ್ಗೆ ಎಷ್ಟು ಮಹತ್ವ ಕೊಡಬೇಕು, ಎಷ್ಟು ನಿಷ್ಠೆ, ತಳಮಳ ಹಾಗೂ ಜಿಗುಟುತನದಿಂದ ನಡೆಸಿಕೊಂಡು ಹೋಗಬೇಕೆಂಬ ವಿಷಯವಾಗಿ ಸಂಕ್ಷಿಪ್ತವಾಗಿ ಬರೆದಿರುವೆ. ಅದೇ ರೀತಿ ನಾವು ನಮ್ಮ ನಿತ್ಯ ಜೀವನದಲ್ಲಿ ಅನುಸರಿಸಬೇಕಾದ ಕೆಲವು ನಿಯಮಗಳನ್ನು, ಪದ್ಧತಿಗಳನ್ನು ಬರೆದಿರುವೆ. ಅವೆಲ್ಲವುಗಳನ್ನು ನಾನು ಈಗ ಓದಿ ತೋರಿಸುವೆ. ನೀವು ಅವೆಲ್ಲವನ್ನು ಬರೆದಿಟ್ಟುಕೊಳ್ಳಿರಿ, ಆಮೇಲೆ ಅದರಂತೆ ನಡೆಯುತ್ತಾ ನಿಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಳಿರಿ ಎಂದು ಹೇಳಿ ತಾವು ಬರೆದಿದ್ದ ಕಾಗದ ತೆಗೆದುಕೊಂಡು ಓದತೊಡಗಿದರು. ಎಲ್ಲರೂ ಶಾಂತವಾಗಿ ಕುಳಿತು ಜಾನಕಿ ದೀವನ ಸ್ಮರಣ ಜಯ ಜಯ ರಾಮ.